ವಾಹಿನಿಯ ಹೆಸರು ತುಂಬ ಚೆನ್ನಾಗಿದೆ, ನ್ಯೂಸ್ ನಾಟ್ ಔಟ್. ಎಷ್ಟು ರನ್ ಆಯಿತು? ಹಾಂ, ಸೆಂಚುರಿ ಆಗೋಯ್ತಾ? ನಮ್ಮ ಪುಸ್ತಕವನ್ನು ಕೊಡ್ತೀರಾ ಅಂದರೆ ಖಂಡಿತ ಕೊಡಿ ಅಂತ ಕೇಳ್ತೇವೆ. ಅದಕ್ಕೆ ಮೊತ್ತವನ್ನು, ಹಣವನ್ನು ಪಾವತಿಸುವ ವ್ಯವಸ್ಥೆ ನಮ್ಮಲ್ಲಿಲ್ಲ. ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸ ನಾನು ಮಾಡ್ತಾ ಇದ್ದೇನೆ ಅನ್ನೋ ಒಂದು ಸಾರ್ಥಕ ಭಾವ, ಯಾವುದೇ ಸ್ಪರ್ಧೆಗೆ ಬಿದ್ದಿಲ್ಲದಿರೋ ಕಾರಣ ಮಾಹಿತಿ ಮನರಂಜನೆ ಅದು ನಮ್ಮ ಏಕೈಕ ಗುರಿ. ಅದು ಚಂದನಾಗಿರೋದಕ್ಕೆ ನಡ್ಕೊಂಡು ಬರ್ತಾ ಇದೆಯೋ ಹೊರತು, ಬೇರೆ ವಾಹಿನಿ ಆಗಿದ್ದರೆ 22 ವರ್ಷಗಳ ಕಾಲ ಒಂದು ಕಾರ್ಯಕ್ರಮನ ನಡೆಸ್ಕೊಂಡು ಹೋಗೋದು ಬಹುಶಃ ಕನಸಿನ ಮಾತದು. ನಾನು HIV ಪೇಷಂಟ್ ಅಂತ ಹೇಳಿ ನನ್ನ ಕೈ ಕುಲುಕದೆ ಪುಸ್ತಕ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಹೋದ್ರಾ ನೀವು? ಆ 10,000 ರೂಪಾಯಿ ಸಾಲ ಸಿಗದೆ ಹೋಗಿದ್ದಿದ್ರೆ ಬಹುಶಃ ನಾನು MBBS ಮಾಡ್ತಿರಲಿಲ್ಲ. ಇದೊಂದು ಲಿಮ್ಕಾ ದಾಖಲೆ ಮಾಡಿದೆ, ಇಡೀ ದೇಶದಲ್ಲೇ ನಾವು ಕನ್ನಡದವರು ಮಾತ್ರ ನಡೆಸಿದ್ದೀವಿ ಅಂದಾಗ ಅದು ಹೆಮ್ಮೆ ಆಗದೆ ಇರುತ್ತಾ? ದಿನಕ್ಕೆ ನಮ್ಮ ಕೇಂದ್ರಕ್ಕೆ 15-20 ಪತ್ರಗಳು ಬರುತ್ತೆ. ಆ 20 ಪತ್ರಗಳಲ್ಲಿ 3 ಪತ್ರಕ್ಕೆ ಮಾತ್ರ ಬೆಲೆ ಸಿಗುತ್ತೆ ಹೊರತು ಉಳಿದ 17 ಪತ್ರಗಳು ಕಸದ ಬುಟ್ಟಿಗೆ ಹೋಗುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ನ್ಯೂಸ್ ನಾಟ್ ಔಟ್ ಚಾನೆಲ್. ನಾನು ದಯಾಮಣಿ ಹೇಮಂತ್. ಡಾಕ್ಟರ್ ನಾ ಸೋಮೇಶ್ವರ್ ಥಟ್ ಅಂತ ನೆನಪಾಗೋದೇ ಚಂದನ ವಾಹಿನಿಯ ಥಟ್ ಅಂತ ಹೇಳಿ ಕಾರ್ಯಕ್ರಮ. ಲಕ್ಷಾಂತರ ವೀಕ್ಷಕರನ್ನು ಹೊಂದಿರತಕ್ಕಂತಹ ಕಾರ್ಯಕ್ರಮ ಇವತ್ತಿಗೂ ಕೂಡ ಜ್ಞಾನ ತುಂಬುವಂತಹ ಕಾರ್ಯಕ್ರಮವಾಗಿ ಹೊರಹೊಮ್ಮತಾ ಇದೆ. ಕಳೆದ 20 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ದೇಶ ವಿದೇಶದಲ್ಲಿಯೂ ಕೂಡ ಖ್ಯಾತಿಯನ್ನು ಪಡೆದಿದೆ. ಹಾಗೆಯೇ ಈ ಕಾರ್ಯಕ್ರಮದ ನಿರೂಪಕರು ಕೇಂದ್ರ ಬಿಂದುವಾಗಿದ್ದಾರೆ. ಅವರ ನಿರೂಪಣೆಯಂತೂ ಅದ್ಭುತವಾಗಿ ಹೊರಹೊಮ್ಮತಾ ಇದೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಚಂದನ ವಾಹಿನಿಯ ಖ್ಯಾತ ನಿರೂಪಕರಾಗಿರುವಂತಹ ಡಾಕ್ಟರ್ ನಾ ಸೋಮೇಶ್ವರ್ ಅವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸುಳ್ಯಕ್ಕೆ ಆಗಮಿಸಿದ್ದೀರಿ, ಹೇಗನ್ನಿಸ್ತಾ ಇದೆ? ಸುಳ್ಯ ಹೆಸರು ಕೇಳ್ತಾ ಇದ್ದ ಹಾಗೇನೇ ಒಂದು ರೀತಿ ವೈಶಿಷ್ಟ್ಯತೆ ಅನುರಣಿಸುತ್ತೆ ಆ ಹೆಸರಲ್ಲಿ. ಮುಖ್ಯವಾಗಿ ಆಕರ್ಷಿಸೋದು ಇಲ್ಲಿರ್ತಕ್ಕಂಥ ಪ್ರಕೃತಿ, ಜಲಪಾತಗಳು, ನದಿ, ಪುಣ್ಯಸ್ಥಳಗಳು. ಹಾಗಾಗಿ ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ರೀತಿ ಕಿರೀಟ ಇದ್ದಾಗೆ, ಮುಕುಟ ಇದ್ದಾಗೆ. ಹಾಗಾಗಿ ಸುಳ್ಯ ಯಾವತ್ತಿಗೂ ನನ್ನನ್ನು ಸ್ವೀಕರಿಸ್ಕೊಂಡು ಆಧರಿಸ್ಕೊಂಡು ಬಂದಿದೆ. ಇಲ್ಲಿಗೆ ಬರೋದಕ್ಕೆ ಬಹಳ ಖುಷಿಯಾಗುತ್ತೆ. ಕಳೆದ 20 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದೀರಿ, ಇದರ ಜನಪ್ರಿಯತೆಯನ್ನು ಹೇಗೆ ಕಾಯ್ದುಕೊಂಡಿದ್ದೀರಿ ಸರ್? ಜನಪ್ರಿಯತೆಯನ್ನು ಕಾಯ್ದುಕೋಬೇಕು ಅಂತ ಪ್ರಜ್ಞಾಪೂರ್ವಕವಾಗಿ ನಾವು ಏನೂ ಮಾಡಿಲ್ಲ, ಮಾಡೋದೂ ಇಲ್ಲ. ಯಾಕೆಂದರೆ ನಾವು ಯಾರ ಜೊತೆಯೂ ಸ್ಪರ್ಧಿಸ್ತಾ ಇಲ್ಲ. ನಾವು ನಮಗೇನು ಗೊತ್ತಿದೆ, ಜನಕ್ಕೆ ಏನು ಬೇಕಾಗಿದೆ ಅದನ್ನು ಕೊಡ್ತಾ ಹೋಗ್ತಾ ಇದ್ದೇವೆ ಅಷ್ಟೇ. ಸ್ಪರ್ಧೆಗೆ ಬಿದ್ದಾಗ ಏನಾಗುತ್ತೆ, ಗುಣಮಟ್ಟ ನಮಗೆ ಗೊತ್ತಿಲ್ಲದಿರೋ ಹಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸ್ಪರ್ಧೆ ಬೇಕಿಲ್ಲ. ಅಕಸ್ಮಾತ್ ಸ್ಪರ್ಧೆ ಬೇಕು ಅಂದರೆ ನಮ್ಮ ಜೊತೆಗೆ ನಾವೇ ಸ್ಪರ್ಧಿಸ್ತೇವೆಯೇ ಹೊರತು ನಾವು ಮತ್ತೊಬ್ಬರನ್ನು ಗುರಿಯಾಗಿಟ್ಕೊಂಡು ಸ್ಪರ್ಧಿಸೋಕೆ ಹೋಗಲ್ಲ. ಆಮೇಲೆ ನಾನು ಇಂಟರ್ನೆಟ್ಟಲ್ಲಿ ಹುಡುಕಾಡಿದಾಗ ಥಟ್ ಅಂತ ಹೇಳಿ ಕಾರ್ಯಕ್ರಮ ಹೀಗೆ ಹುಡುಕಾಡ್ತಾ ಇದ್ದೆ. ಆಗ ಅಲ್ಲಿ ಥಟ್ ಅಂತ ಕಾರ್ಯಕ್ರಮಕ್ಕೆ ಭಾಗವಹಿಸೋದು ಹೇಗೆ ಅನ್ನುವ ಪ್ರಶ್ನೆಗಳನ್ನು ತುಂಬ ಜನ ಇಟ್ಟಿದ್ದಾರೆ. ಅಂದರೆ ಇದರ ಜನಪ್ರಿಯತೆಗೆ ಅಂತಹ ಪ್ರಶ್ನೆಗಳನ್ನು ಅವರು ಕೇಳಿರ್ಬೋದು. ನಾನು ಒಬ್ಬರು ಪಾರ್ಟಿಸಿಪೇಟ್ ಆಗಬೇಕು, ಜೊತೆಗೆ ನಿಮ್ಮನ್ನು ನೋಡಬೇಕು ಅನ್ನೋ ಉತ್ಸಾಹದಲ್ಲಿ ಕೂಡ ಆಗಿರ್ಬೋದು, ಹೀಗೆ ಹುಡುಕಾಡ್ತಾ ಹೋಗಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಹೇಗೆ ಅನ್ನೋ ವಿಚಾರವನ್ನು ಆಗಾಗ್ಗೆ ವಾಹಿನಿ ಪ್ರಚುರಪಡಿಸ್ತಾನೇ ಇರುತ್ತೆ. ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಹೇಳ್ತಾ ಇರ್ತೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇಲ್ಲ. ಕಾರಣ ಇಷ್ಟೇ, ದಿನಕ್ಕೆ ನಮ್ಮ ಕೇಂದ್ರಕ್ಕೆ 15-20 ಪತ್ರಗಳು ಬರುತ್ತೆ. ಭಾಗವಹಿಸಬೇಕು, ನನಗಾಸೆ ಇದೆ, ಅವಕಾಶ ಮಾಡಿಕೊಡಿ ಅಂತ. ಆದರೆ ನಾವು ಎಷ್ಟು ಜನಕ್ಕೆ ಮಾಡಿಕೊಡ್ಬೋದು? ಒಂದು ದಿನಕ್ಕೆ 3 ಜನಕ್ಕೆ ಮಾತ್ರ. ಹಾಗಾಗಿ ಆ 20 ಪತ್ರಗಳಲ್ಲಿ
ಮೂರು ಪತ್ರಕ್ಕೆ ಮಾತ್ರ ಬೆಲೆ ಸಿಗುತ್ತೆ ಹೊರತು ಉಳಿದ 17 ಪತ್ರಗಳು ಕಸದ ಬುಟ್ಟಿಗೆ ಹೋಗುತ್ತೆ. ಹಾಗಾಗಿ ನಾವು ಪ್ರಚಾರ ಕೊಟ್ಟಷ್ಟು ಹೆಚ್ಚು ಹೆಚ್ಚು ಜನ ಬರೋದರಿಂದ ಅಷ್ಟೂ ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡೋದು ಸಾಧ್ಯವೇ ಇಲ್ಲದ ಕಾರಣ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ರೀತಿಯಾದ ಮಾಹಿತಿಯನ್ನು ಕೊಡೋಕ್ಕೆ ಹೋಗ್ತಾ ಇಲ್ಲ. ಆದರೆ ಹೇಗೆ ಭಾಗವಹಿಸಬೇಕು ಅಂತ ಗೊತ್ತಿಲ್ಲದೆ ಇರೋ ಅನೇಕ ಜನ ನನಗೂ ಸಹ ಫೋನ್ ಮಾಡ್ತಾರೆ, ಹಾಗೆಯೇ ವ್ಯಾಟ್ಸಪ್ ಮೂಲಕ ಒಂದಷ್ಟು ಮಾಹಿತಿಯನ್ನು ಕೇಳ್ತಾರೆ. ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲೂ ಸಹ ಕೇಳಿದ್ದುಂಟು, ನೀವು ಕಾರ್ಯಕ್ರಮ ನಡೆಸ್ತೀರಿ ಆದರೆ ಹೇಗೆ ಭಾಗವಹಿಸಬೇಕು ಅನ್ನೋದನ್ನು ಹೇಳೋದೇ ಇಲ್ಲ, ನಾನು ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೇನೆ, ನೀವು ಹೀಗೆ ಮಾಡಬಹುದಾ ಅಂತ ನೇರವಾಗಿ ಆಕ್ಷೇಪಣೆ ಮಾಡಿದ್ದು ಉಂಟು. ಆದರೆ ಏನು ಮಾಡೋದು ಹೇಳಿ, ನಮ್ಮದೇ ಆದ ಮಿತಿಗಳು ಇರೋ ಕಾರಣ ನಾವು ಹೆಚ್ಚು ಜನಕ್ಕೆ ಅವಕಾಶ ಮಾಡಿಕೊಡೋದು ತುಂಬಾ ಕಷ್ಟ ಆಗ್ತಾ ಇದೆ. ನಾನು ನೋಡಿದ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಅಂದರೆ ಯುವಕ ಯುವತಿ ಜೊತೆಗೆ ರೈತರು ಎಲ್ಲರೂ ಕೂಡ ಇರ್ತಾರೆ. ಈ ಸೆಲೆಕ್ಷನ್ ಯಾವ ರೀತಿ ಆಗುತ್ತೆ ಸರ್? ಕಾರ್ಯಕ್ರಮದ ಆಯ್ಕೆ ಸ್ವಲ್ಪ ಕ್ಲಿಷ್ಟವಾದದ್ದು. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಬಂದಂಥ ಅಷ್ಟೂ ಪತ್ರಗಳನ್ನು ಅವರು ಜಿಲ್ಲಾವಾರು ವಿಂಗಡಿಸ್ಕೋತಾರೆ. ಜಿಲ್ಲಾವಾರು ವಿಂಗಡಿಸ್ಕೊಂಡು ಆದಮೇಲೆ ಎರಡನೇ ಅಂಶ ಅವರ ಓದಿನ ಮಟ್ಟ, ಅಂದರೆ ಪದವಿ ಪಡೆದವರನ್ನೇ ಪ್ರತ್ಯೇಕವಾಗಿಟ್ಟು ಪಿ ಯು ಸಿ ಮಟ್ಟದವರು ಅಥವಾ ಶಾಲಾ ಮಟ್ಟದವರು ಪ್ರತ್ಯೇಕವಾಗಿ ಅವರನ್ನು ಇಟ್ಟು ನಗರ ಪ್ರದೇಶದಿಂದ ಒಬ್ಬರನ್ನು ಮಾತ್ರ ಕರೀಬೇಕು ಅಂತ. ಒಂದು ಕಂತಲ್ಲಿ ಮೂರು ಜನ ಭಾಗವಹಿಸೋ ಕಾರಣ ಆ ಮೂರು ಜನರಲ್ಲಿ ಒಬ್ಬರು ಮಾತ್ರ ಬೆಂಗಳೂರವರಾಗಿರಬೇಕು, ಇನ್ನಿಬ್ಬರು ಬೆಂಗಳೂರಿಂದ ಹೊರಗಡೆ ಕರೀಬೇಕು ಅನ್ನೋದು ಒಂದು ತಾತ್ವಿಕ ಸಿದ್ಧಾಂತ ನಮ್ಮದು. ಸಾಧ್ಯವಾದಷ್ಟು ಇದನ್ನು ಪರಿಪಾಲಿಸ್ಕೊಂಡು ಬಂದಿದ್ದೇವೆ. ಕೆಲವು ಸಂದರ್ಭಗಳಲ್ಲಿ ಆಗದೆ ಹೋಗಬಹುದು. ಉದಾಹರಣೆಗೆ ಈಗ ಬೀದರಿಂದ ಯಾರೋ ಬರ್ತೇವೆ ನಾವು ಅಂತ ಭರವಸೆ ಕೊಟ್ಟಿರ್ತಾರೆ, ಅವ್ರಿಗಾಗಿ ನಾವು ಕಾದಿರಿಸಿರ್ತೇವೆ, ಆದರೆ ಅವ್ರು ಬರೋದಿಲ್ಲ. ಕಾರ್ಯಕ್ರಮದ ಮುದ್ರಣದ ದಿನ ಬೆಳಗ್ಗೆ ಹೇಳ್ತಾರೆ ನಾನು ಬರೋಕ್ಕಾಗ್ತಾ ಇಲ್ಲ ಮುಂದಿನ ವಾರ ಬರ್ತೇನೆ ಅಂತ. ನಾವೇನು ಮಾಡಬೇಕಾಗ, ಅವ್ರು ಬರಲಿಲ್ಲ ಅಂತ ಹೇಳಿ ಆ ಕಂತನ್ನು ನಿಲ್ಲಿಸೋ ಹಾಗಿಲ್ಲ, ಯಾಕಂದರೆ ಇನ್ನಿಬ್ಬರು ಕರ್ನಾಟಕದ ಬೇರೆ ಭಾಗಗಳಿಂದ ಬಂದಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ನಿಯಮವನ್ನು ಮೀರಿ ಬೆಂಗಳೂರಲ್ಲೇ ಇರೋರೊಬ್ಬರನ್ನು ಕರಿತೇವೆ. ಕರೆದು ಆ ಕಂತು ಪ್ರಸಾರ ಆಗಬೇಕು ಕಾಲಕ್ಕೆ ಸರಿಯಾಗಿ, ಆ ಒಂದು ಪ್ರಯತ್ನ ಮಾಡ್ತೇವೆ. ಆಮೇಲೆ ಹೆಚ್ಚಿಗೆ ಹಿರಿಯ ನಾಗರಿಕರಿಗೆ ಅವಕಾಶ ಮಾಡಿಕೊಡ್ತೇವೆ, ರೈತರು ಇದ್ದರೆ ಅವ್ರಿಗೆ ಮಾಡಿಕೊಡ್ತೇವೆ, ಅಧ್ಯಾಪಕರಿಗೆ ಮಾಡಿಕೊಡೋದು ಸಹ ಉಂಟು. ಕೆಲವು ಸಂದರ್ಭಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸ್ತೇವೆ. ಉದಾಹರಣೆಗೆ ಏಡ್ಸ್ ಪೀಡಿತ ರೋಗಿಗಳು ಯಾರಿದ್ದರು ಅವರನ್ನು ಕರೆಸಿ ಸ್ಪರ್ಧಿಗಳಾಗಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಏನು ಏಡ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದ್ವಿ ನಾವು, ಅದಕ್ಕೆ ಸೂಕ್ತ ವಿವರಣೆ ನಾವು ಕೊಡೋ ಬದಲು ಅವರ ಮೂಲಕ ಹೇಳಿಸಿದ್ವಿ. ಹೇಳಿಸಿದಾಗ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಬಂತು. ಅವರೇ ಹೇಳಿದಾಗ ಏನು ಯೋಚನೆ ಮಾಡಬೇಡಿ, ಮನಸ್ಸು ಗಟ್ಟಿಯಾಗಿತ್ತು ಅಂತ ಹೇಳ್ತಂದರೆ ಮಹಾದೇವ ನಮ್ಮ ಜೊತೆಗೆ ಇರ್ತಾನೆ, ಚಿಂತೆ ಮಾಡಬೇಡಿ ಅಂತ ಹೇಳಿ ಒಂದು ಇತ್ಯಾತ್ಮಕ ಸಂದೇಶವನ್ನು ಕೊಟ್ಟದ್ದುಂಟು. ಹಾಗೆಯೇ ಕಣ್ಣು ಕಾಣದೇ ಇರತಕ್ಕಂಥ ವಿಕಲಚೇತನರನ್ನು ಕರೆಸಿ ಅವರ ಜೊತೆಯೂ ಸಹ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಹಾಗೆಯೇ ಜೈಲಲ್ಲಿದ್ದಂಥ ಖೈದಿಗಳು ಜೀವಾವಧಿ ಶಿಕ್ಷೆಗೆ ಯಾರು ಗುರಿಯಾಗಿದ್ದರು ಅವರನ್ನು ಕರ್ಕೊಂಬಂದು ಕಾರ್ಯಕ್ರಮಗಳನ್ನು ಮಾಡಿದ್ದಂತೂ ಒಂದು ರೋಚಕ ಅನುಭವ ಅದು. ಯಾಕಂದರೆ ಆವತ್ತು ಸ್ಟುಡಿಯೋದಲ್ಲಿ ಯಾರೂ ಇಲ್ಲ, ಸಿಬ್ಬಂದಿ ನಾವು ಉಳಿದ ಎಲ್ಲ ಕಡೆ ಪೊಲೀಸರು, ಖೈದಿಗಳು ಅವರಿಗೆ ವಿಶೇಷವಾದ ಅಡುಗೆ ಮಾಡಿ ಬಡಿಸಿ ಅವರಿಗೆ ಹೊಟ್ಟೆ ತುಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಒಳ್ಳೊಳ್ಳೆ ಪುಸ್ತಕಗಳನ್ನು ಆಯ್ದ ಪುಸ್ತಕಗಳನ್ನು ಅವರಿಗೆ ಬಹುಮಾನವಾಗಿ ಕೊಟ್ವಿ. ಹೀಗೆ ಅನೇಕ ಅನುಭವಗಳು ಆಗಿವೆ. ಇನ್ನು ಶಾಲಾ ಮಕ್ಕಳಿಗಂತೂ ಸಂದರ್ಭಗಳು ಬಂದಾಗ, ಉದಾಹರಣೆಗೆ ಈಗ ಆಗಸ್ಟು ಸ್ವಾತಂತ್ರ್ಯ ದಿನೋತ್ಸವ, ಈಗ ಮುಂದಿನ ವಾರ ನಾವೇನು ಮುದ್ರಣ ಮಾಡ್ತಾ ಇದ್ದೇವೆ, ಶಾಲಾ ವಿದ್ಯಾರ್ಥಿಗಳನ್ನು ಆಹ್ವಾನಿಸ್ತೇವೆ ಒಂದೊಂದು ಕಡೆಯಿಂದ ಒಂದೊಂದು ಶಾಲೆ. ಹಾಗೆ ರಾಜ್ಯೋತ್ಸವ ಸಂದರ್ಭ ಬಂದಾಗ ಇಡೀ ತಿಂಗಳು ಕನ್ನಡ ಸಾಹಿತಿಗಳನ್ನೇ ಕರೆಸಿ ಕಾರ್ಯಕ್ರಮಗಳನ್ನು ನಡೆಸೋದು.
ಹೀಗೆ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯಾ ಸಂದರ್ಭಕ್ಕೆ ಮಾಡ್ಕೊಂಡು ಬಂದಿದ್ದೇವೆ, ಹಾಗೆಯೇ ಮುಂದುವರಿಸ್ತೇವೆ. ಓಕೆ, ಇದುವರೆಗೆ ಎಷ್ಟು ಪುಸ್ತಕಗಳನ್ನು ನೀವು ಗಿಫ್ಟಾಗಿ ಕೊಟ್ಟಿರ್ಬೋದು, ಜೊತೆಗೆ ಅನೇಕ ಲೇಖಕರ ಹೆಸರನ್ನು ಕೂಡ ಹೇಳ್ತೀರಿ ನೀವು. ಸೊ ಲೇಖಕರು ಕೂಡ ನಮ್ಮದು ಒಂದು ಪುಸ್ತಕವನ್ನು ಗಿಫ್ಟಾಗಿ ಕೊಡಿ ಅಂತ ಏನಾದರೂ ಹೇಳಿದ್ದೀಯಾ ಕಾರ್ಯಕ್ರಮದಲ್ಲಿ? ಒಟ್ಟು ಎಷ್ಟು ಪುಸ್ತಕಗಳನ್ನು ಬಹುಮಾನವಾಗಿ ಕೊಟ್ಟಿದ್ದೀವಿ ಅಂತ ಹೇಳೋದು ಕಷ್ಟದ, ನಾವು ಯಾರೂ ಲೆಕ್ಕ ಹಿಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಹೇಳ್ತಂದರೆ, ನೀವು ಲೆಕ್ಕ ಕೇಳ್ತೀರಾ ನಾಳೆ ಅನ್ನೋ ಕಲ್ಪನೆಗೆ ನಮಗಿಲ್ಲ. 22 ವರ್ಷಗಳ ಕಾಲ ಈ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಅನ್ನೋ ಲವಲೇಶ ಜ್ಞಾನವೂ ನಮಗಿರಲಿಲ್ಲ ಈ ಕಾರ್ಯಕ್ರಮ ಆರಂಭಿಸಿದಾಗ. ಹಾಗಾಗಿ ಕೆಲವು ಅಂಕಿ ಅಂಶಗಳನ್ನು ನಾವು ನಿಖರವಾಗಿ ಕೊಡೋದು ಕಷ್ಟ. ಆದರೆ ಒಂದು ಅಂದಾಜಲ್ಲಿ ಹೇಳಬೇಕು ಅಂದರೆ ಒಂದು 60,000 ಪುಸ್ತಕಗಳನ್ನಾದರೂ ನಾವು ಕೊಟ್ಟಿದ್ದೇವೆ. ಹಾಗೆಯೇ ಅನೇಕ ಲೇಖಕರು, ಕವಿಗಳು, ಸಾಹಿತಿಗಳು ನಮ್ಮ ಪುಸ್ತಕವನ್ನು ಕೊಡ್ತೀರಾ ಅಂದರೆ ಖಂಡಿತ ಕೊಡಿ ಅಂತ ಕೇಳ್ತೇವೆ. ಆದರೆ ಉಚಿತವಾಗಿ ಕೊಡಬೇಕಾಗುತ್ತವರು, ಅದಕ್ಕೆ ಮೊತ್ತವನ್ನು ಹಣವನ್ನು ಪಾವತಿಸೋ ವ್ಯವಸ್ಥೆ ನಮ್ಮಲ್ಲಿಲ್ಲ. ಯಾಕಂದರೆ ಸರ್ಕಾರಿ ವ್ಯವಹಾರ, ಅದರಲ್ಲೂ ಕೇಂದ್ರ ಸರ್ಕಾರದ ವ್ಯವಹಾರ ಅಂತ ಹೇಳ್ತಂದರೆ, ಒಂದು ರೂಪಾಯಿಯನ್ನು ಒಬ್ಬರಿಗೆ ಕೊಡಬೇಕು ಅಂತ ಹೇಳ್ತಂದರೆ ಅಧಿಕೃತವಾಗಿ ನಾನಾ ರೀತಿಯಾದ ಕಟ್ಟುಪಾಡುಗಳುಂಟು. ಈಗ ಒಬ್ಬರ ಪುಸ್ತಕವನ್ನು ನಾನು ಕೊಂಡುಕೊಂಡೆ ಅಂದರೆ, ಅಥವಾ ದೂರದರ್ಶನ ಕೊಂಡ್ಕೊಳ್ತು ಅಂದರೆ, ಇನ್ನು 10 ಜನ ಬರ್ತಾರೆ, ನಮ್ದು ಯಾಕೆ ಕೊಂಡ್ಕೊಳ್ಳಲ್ಲ ನೀವು? ಇದು ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲದೆ ಇರೋ ಕೆಲಸ ಆಗಿರೋ ಕಾರಣ ಲೇಖಕರು ಉಚಿತವಾಗಿ ಕೊಟ್ಟರೆ ನಾವು ಕಾರ್ಯಕ್ರಮದಲ್ಲಿ ಬಳಸ್ತಾ ಬಂದಿದ್ದೇವೆ. ತುಂಬ ಸಂತೋಷಕರ ವಿಚಾರ ಅಂತ ಹೇಳಿದಂದರೆ, ನಮ್ಮಲ್ಲಿರ್ತಕ್ಕಂಥ ಅನೇಕ ಪ್ರಕಾಶಕರು 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳವರೆಗೆ ಪುಸ್ತಕಗಳನ್ನು ಬಹುಮಾನವಾಗಿ ಕೊಡ್ತಾ ಬಂದಿದ್ದಾರೆ. ನವಕರ್ನಾಟಕ ಸಂಸ್ಥೆಯಂತೂ ಇಡೀ ವರ್ಷ ಪೂರ್ತಿ ಕೊಟ್ಟಿದ್ದಾರೆ. ಮಧ್ಯೆ ಯಾವತ್ತಾದರೂ ನಾವು ಹೋಗಿ ಸರ್ ಇದೊಂದು ತಿಂಗಳು ನೀವು ಕೊಡ್ತೀರಾ ಬಹುಮಾನಗಳನ್ನು ಅಂತ ಕೇಳಿದರೆ ಕೊಡ್ತಾ ಬಂದಿದ್ದಾರೆ. ಹಾಗೆಯೇ ಸಾವಣ್ಣ ಪುಸ್ತಕ ಅವರು ಕೊಟ್ಟಿದ್ದಾರೆ, ಅಂಕಿತಾ ಅವರು ಕೊಟ್ಟಿದ್ದಾರೆ, ರಾಷ್ಟ್ರೋತ್ಥಾನ ಪರಿಷತ್ತವರು ಕೊಟ್ಟಿದ್ದಾರೆ. ನಾವು ಕೇಳಿದಾಗ ಯಾರೂ ಇಲ್ಲ ಅಂತ ಹೇಳಲಿಲ್ಲ ನಮಗೆ. ಮತ್ತೂ ಒಂದು ಸಂತೋಷದ ವಿಚಾರ ಅಂದರೆ, ಅನೇಕ ಜನ ಹಣವನ್ನು ಕೊಡ್ತಾರೆ. 50,000 ರೂಪಾಯಿ ಕೊಡ್ತೇನೆ ಸರ್, ನೀವು ದಯವಿಟ್ಟು ಪುಸ್ತಕಗಳನ್ನು ಕೊಡಿ ಅಂತ ನಗದನ್ನು ತಂದು ಕೈ ಕೊಟ್ಟಾಗ ದಯವಿಟ್ಟು ನಗದು ಮಾತ್ರ ಕೊಡಬೇಡಿ, ನಾನು ತಗೊಳ್ಳೋದಿಲ್ಲ. ಆ ಪುಸ್ತಕ ಮಾರಾಟಗಾರರು ಯಾರಿದ್ದಾರೆ ಅವರ ಮಾಹಿತಿ ಕೊಡ್ತೇನೆ, ಹಣವನ್ನು ನೀವು ಅವರಿಗೆ ವರ್ಗಾಯಿಸಿ ನೇರವಾಗಿ. ನಾನು ಅಂಗಡಿಗೆ ಹೋಗಿ ನನಗೆ ಬೇಕಾದ ಪುಸ್ತಕ ನಾನು ಆಯ್ಕೆ ಮಾಡ್ಕೋತೇನೆ ಅಂತ ಹೇಳಿದಾಗ ಅವರು ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಜ್ಯೋತಿ ಅಂತ ಇದ್ದಾರೆ ಗೋಕಾಕಿಂದ, ಅವರು 50,000 ರೂಪಾಯಿಗಳು ಕೊಟ್ಟಿದ್ದಾರೆ ಅವರು. ಹಾಗೆಯೇ ಇತ್ತೀಚೆಗೆ ಬಳ್ಳಾರಿಯಿಂದ ಮೇಡಮ್ ಒಬ್ಬರು ಹೇಳಿ, ಸರ್ 25,000 25,000 ಒಟ್ಟು 50,000 ಕೊಡ್ತೇನೆ, ನೀವು ಪುಸ್ತಕ ಕೊಡಬೇಕು, ತಗೊಳ್ಳಿ, ತಂದುಬಿಟ್ಟಿದ್ದೀನಿ ನಾನು, ನಗದು ತಂದಿದ್ದೀನಿ ತಗೊಳ್ಳಿ ಅಂತ. ಆಗ ಅವರಲ್ಲಿ ಪ್ರಾರ್ಥಿಸ್ಕೊಂಡು, ಬೇಡ ಮೇಡಮ್, ನೀವು ದಯವಿಟ್ಟು ಸಂಬಂಧಪಟ್ಟಂಥ ಮಾರಾಟಗಾರರು ಯಾರಿದ್ದಾರೆ ಅವರಿಗೆ ನೇರವಾಗಿ ಕೊಡಿ ಅಂತ ಹೇಳಿದ್ದೇನೆ. ಮುಂದೆ ಅವರಿಗೆ ಜ್ಯೋತಿಯವರು ಏನು ಕೊಟ್ಟಿದ್ದಾರೆ ಅದು ಇನ್ನು 1 ತಿಂಗಳಲ್ಲಿ ಮುಕ್ತಾಯ ಆಗುತ್ತೆ. ಈಗಾಗಲೇ ಇನ್ನೊಬ್ಬರು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಇದು ಈ ಕಾರ್ಯಕ್ರಮದ ಉಪಯುಕ್ತತೆಯನ್ನು ಹೇಳುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸ ನಾನು ಮಾಡ್ತಾ ಇದ್ದೇನೆ ಅನ್ನೋ ಒಂದು ಸಾರ್ಥಕ ಭಾವ, ಒಂದು ತೃಪ್ತಿ ಆ ಕೊಡುಗೈ ದಾನಿಗಳಲ್ಲಿ ಇರುತ್ತೆ. ಹಾಗಾಗಿ ಈ ಕಾರ್ಯಕ್ರಮ ಮುಂದುವರ್ಕೊಂಡು ಬರ್ತಾ ಇದೆ. ಪುಸ್ತಕಗಳನ್ನು ಬಿಟ್ಟು ನಾವು ಸಾಮಾನ್ಯವಾಗಿ ಬೇರೆ ಏನನ್ನು ಕೊಡೋದಿಲ್ಲ. ಬೆಂಗಳೂರಿನಂತಹ ನಗರದಲ್ಲಿ ಇಂತಹ ಕಾರ್ಯಕ್ರಮ ಮಾಡೋದು ಎಷ್ಟು ಸವಾಲಿನ ಕೆಲಸ? ಈ ಕಾರ್ಯಕ್ರಮ ನಿಜಕ್ಕೂ ಸವಾಲಿಂದೆ, ಇದರಲ್ಲೇನೂ ಅನುಮಾನ ಇಲ್ಲ. ಯಾಕೆ ಅಂತ ಹೇಳ್ತಂದರೆ, ಯಾವುದೇ ರೀತಿಯಾದ TRP ಹಿಂದೆ ನಾವು ಬಿದ್ದಿಲ್ಲ. ಹಾಗಾಗಿ ನಮಗೇನಾಗಿದೆ ಅಂತ ಹೇಳ್ತಂದರೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೇವೆ ಅನ್ನೋದಾಗಿರೋದ್ರಿಂದ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಅನೇಕ ಜನ ಕೇಳಿದ್ದುಂಟು ನನಗೆ, ಯಾಕೆ ಚಂದನದ ಜೊತೆ ಮಾಡ್ತೀಯ ನೀನು, ಯಾಕೆ ಖಾಸಗಿ ವಾಹನಗಳಿಗೆ ಹೋಗಬಾರದು, ಖಾಸಗಿ ವಾಹಿನಿಗಳಿಗೆ ಹೋಯಿತು ಅಂದರೆ ಸಾಕಷ್ಟು ಹಣ ಮಾಡಬಹುದಲ್ಲ, ಒಳ್ಳೊಳ್ಳೆ ಬಹುಮಾನಗಳನ್ನು ಕೊಡಬಹುದಲ್ಲ, ಎಲ್ಲಿಯವರಿಗೆ ಕೊಡಬಹುದು, 1 ವಾರ, 1 ತಿಂಗಳು, 1 ವರ್ಷ, ಮತ್ತೆ ಅವರಿಗೆ TRP ತಲೆನೋವು ಬರೋ ಕಾರಣ ನಿಲ್ಲಿಸಬೇಕಾಗುತ್ತೆ ಕಾರ್ಯಕ್ರಮ. ಎಂತೆಂಥ ಒಳ್ಳೆ ಕಾರ್ಯಕ್ರಮಗಳೆಲ್ಲ ನಿಂತಿವೆ TRP ಕಾರಣದಿಂದ. ಹಾಗಾಗಿ ನಾವು ಯಾವುದೇ ಸ್ಪರ್ಧೆಗೆ ಬಿದ್ದಿಲ್ಲದಿರೋ ಕಾರಣ ಮಾಹಿತಿ ಮನರಂಜನೆ
ಅದು ನಮ್ಮ ಏಕೈಕ ಗುರಿ ಆಗಿರೋ ಕಾರಣ ಅದು ಚಂದ್ರನಾಗಿರೋದಕ್ಕೆ ನಡ್ಕೊಂಡು ಬರ್ತಾ ಇದೆಯೋ ಹೊರತು ಬೇರೆ ವಾಹಿನಿ ಆಗಿದ್ದರೆ 22 ವರ್ಷಗಳ ಕಾಲ ಒಂದು ಕಾರ್ಯಕ್ರಮನ ನಡೆಸ್ಕೊಂಡು ಹೋಗೋದು ಬಹುಶಃ ಕನಸಿನ ಮಾತದು. ಇವಾಗ IAS KAS ಎಕ್ಸಾಮ್ ಬರೆಯುವವರು ಕೂಡ ಸರ್ ನಿಮ್ಮ ಕಾರ್ಯಕ್ರಮ ನೋಡಿ ನಾನೊಂದು IAS ಆಫೀಸರ್ ಆದೆ KAS ಆಫೀಸರ್ ಆದೆ ಅಂತ ಹೇಳಿದ್ದಿದೆಯಾ, ಆ ಒಂದು ಸಾರ್ಥಕತೆ ನಿಮಗಿದೆಯಾ? ಖಂಡಿತ ಇದೆ. ಕೆಲವು ಸ್ಪರ್ಧಿಗಳಂತೂ ಅವರು ತಮ್ಮ ಏನು ಸಂದರ್ಶನ ನಡೆಯುತ್ತೆ ಆ ಸಂದರ್ಶನದಲ್ಲಿ ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಸ್ಮರಿಸ್ಕೊಂಡಿದ್ದಾರೆ. ನಿತ್ಯ ಆ ಕಾರ್ಯಕ್ರಮನ ಒಂದು ಅರ್ಧ ಗಂಟೆ ನೋಡೋದ್ರಿಂದ ಆ ಕ್ಷಣಕ್ಕೆ ನಮ್ಮ ಓದಿನ ಒತ್ತಡ ಏನಿರುತ್ತೆ ಅದು ಕಡಿಮೆಯಾಗುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆಗೆ ನಮಗೂ ಗೊತ್ತಿಲ್ಲದಿರ್ತಕ್ಕಂಥ ಒಂದೋ ಎರಡೋ ಮಾಹಿತಿ ಖಂಡಿತ ಸಿಗುತ್ತೆ ನಮಗೆ. ಮುಖ್ಯವಾಗಿ ಕನ್ನಡ ಪುಸ್ತಕಗಳ ಪರಿಚಯ ಆಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಯಾವುದು ಹೊಸ ಪುಸ್ತಕ ಬಂದಿದೆ, ಇಂತಹ ಕವಿಯ ಹೊಸ ಪುಸ್ತಕ ಯಾವುದು, ನಾವಾಗೇ ಹುಡ್ಕೊಂಡು ಹೋಗಿ ತಿಳ್ಕೊಳ್ಳೋದು ಬಹಳ ಕಷ್ಟ. ಆದರೆ ಈ ಕಾರ್ಯಕ್ರಮ ನೋಡಿದಾಗ ಆ ಹೊಸ ಪುಸ್ತಕಗಳ ಅಷ್ಟೂ ಪರಿಚಯ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮನ ನಾವು ನೋಡ್ತೇವೆ ಅಂತ ಅನೇಕ IAS ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕುಳಿತುಕೊಳ್ಳುವಂತಹ ವಿದ್ಯಾರ್ಥಿಗಳು ಆ ಮಾತನ್ನು ಹೇಳಿದ್ದಾರೆ. ಒಂದು ಸಲ ವಿಜಯನಗರದಲ್ಲಿ ಒಂದು ಹೋಟೆಲಿಗೆ ಹೋದಾಗ ಆ ಒಂದು ಪ್ರದೇಶದಲ್ಲಿ, ಪ್ರಶಾಂತ್ ನಗರ ಅಂತ ಕರೀತಾರೆ, ಆ ಪ್ರದೇಶದಲ್ಲಿ ಈ IAS ಇತ್ಯಾದಿ ಪರೀಕ್ಷೆಗಳಿಗೆ ತಗೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವಂಥ ಅನೇಕ ಸಂಸ್ಥೆಗಳಿವೆಯಂತೆ. ಅದು ನನಗೂ ಗೊತ್ತಿರಲಿಲ್ಲ. ಹೋಟೆಲಿಗೆ ಹೋಗಿ ತಿಂಡಿ ತಿನ್ನಬೇಕು ಅನ್ನೋವಾಗ ಈ ಹುಡುಗರು ನೋಡಿ ಅಷ್ಟೂ ಜನ ಮುತ್ತಿಗೆ ಹಾಕಿ, ಏನ್ರಪ್ಪ ನೀವು ಇದ್ದಕ್ಕಿದ್ದಂಗೆ ಇಷ್ಟು ಜನ ಬಂದಿರಲ್ಲ, ಎಲ್ಲಿಂದ ಬಂದಿರಿ ಅಂದಾಗ ಆಗ ಅವರೆಲ್ಲ ಹೇಳಿದ್ರು, ಸರ್ ಇಲ್ಲೆಲ್ಲ ನಾವು ತರಬೇತಿ ತಗೋತಾ ಇದ್ದೇವೆ ಅಂತ ಹೇಳಿ, ನಿಮ್ಮ ಕಾರ್ಯಕ್ರಮದಿಂದ ನಮಗೇನು ಉಪಯೋಗ ಆಗುತ್ತೆ, ನೀವು ಯಾಕೆ ಇಂತಿಂಥ ವಿಷಯಗಳನ್ನು ಸೇರಿಸ್ಕೊಳ್ಳಲ್ಲ, ಇಂಥದ್ದನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಹಳ ಸೃಜನಶೀಲ ಸಲಹೆಗಳನ್ನು ಕೊಟ್ಟರು ಆ ಹುಡುಗರು. ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈ ಕಾರ್ಯಕ್ರಮ ಬಿಟ್ಟು ಡಾಕ್ಟರ್ ನಾ ಸೋಮೇಶ್ವರ್ ಅವರು ಏನು ಮಾಡ್ತಿದ್ದಾರೆ? ದಿನಕ್ಕೆ 3 ಗಂಟೆಗಳ ಕಾಲ ಓದಿಗೆ ತಯಾರಿಗೆ ಹೊರಟೋಗುತ್ತೆ ಪ್ರತಿದಿನ. ಆಯಾ ವಾರಕ್ಕೆ ಬೇಕಾಗುವಂಥ ಪ್ರಶ್ನೆಗಳನ್ನೆಲ್ಲ ಸಿದ್ಧಪಡಿಸಿ ಆದಮೇಲೆ ಉಳಿದ ಸಮಯ ಏನಿರುತ್ತೆ ಆ ಸಮಯದಲ್ಲಿ ಆರೋಗ್ಯ ಪುಸ್ತಕಗಳನ್ನು ಬರೆಯೋದಕ್ಕೆ ಪ್ರಯತ್ನಿಸ್ತೇನೆ. ಇದುವರೆಗೂ ಒಂದು 60 ಪುಸ್ತಕಗಳು ಪ್ರಕಟ ಆಗಿವೆ. ಹಾಗಾಗಿ ಯಾವತ್ತೂ ನಾನು ಸುಮ್ಮನೆ ಕೂತಿದ್ದಿಲ್ಲ. ಇವತ್ತು ಏನಪ್ಪ ಮಾಡೋದು ಅನ್ನೋ ಪ್ರಶ್ನೆ ಇದುವರೆಗೂ ಬಂದೇ ಇಲ್ಲ ನನಗೆ. ಯಾಕಂದರೆ ಯಾವುದೋ ಒಂದು ಪುಸ್ತಕ ಕಾಯ್ತಾ ಇರುತ್ತೆ ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಅಥವಾ ಯಾವುದಾದರೂ ಒಂದು ಸಂಘ ಸಂಸ್ಥೆಗೆ ಹೋಗಿ ಅಲ್ಲಿ ಮಾತುಕತೆ ಆಡೋದಕ್ಕೆ, ಇಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿನ ವಿದ್ಯಾರ್ಥಿಗಳ ಜೊತೆ ಓದು ಕಲಿಕೆ ನೆನಪಿನ ಬಗ್ಗೆ ಹೇಗೆ ಓದಬೇಕು ನಾವು ಅದನ್ನು ಯಾರೂ ಹೇಳ್ಕೊಡ್ಲಿಲ್ಲ ನಮಗೂ. ಹಾಗಾಗಿ ಮಕ್ಕಳಿಗಾದರೂ ಒಂಚೂರು ಹೇಳೋಣ ಅನ್ನೋ ಒಂದು ಆಸೆಯಿಂದ ಶಾಲಾ ಕಾಲೇಜುಗಳಿಗೆ ಹೋಗ್ತೇನೆ. ಹಾಗೆಯೇ ವಾರಾಂತ್ಯದಲ್ಲಿ ಅಥವಾ ತಿಂಗಳಿಗೆ ಒಂದು ಸಲ ಉತ್ತರ ಕರ್ನಾಟಕದ ಕಡೆ ಹೋಗಿ ಅಲ್ಲಿ ಇರುವಂಥ ಕೆಲವು ಹಿಂದುಳಿದ ಜಿಲ್ಲೆಗಳು ಅಂದರೆ ಕಲಬುರಗಿ, ರಾಯಚೂರು, ಯಾದಗಿರಿ ಇಂತಹ ಸ್ಥಳಗಳಿಗೆ ಹೋಗಿ 2 ದಿನ ಉಳ್ಕೊಂಡು ದಿನಕ್ಕೆ 3 ಶಾಲೆಗಳನ್ನು ಭೇಟಿಯಾಗ್ತಾ ಕನಿಷ್ಠ 6 ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಭೇಟಿಯಾಗಿ ಅವರ ಮಾತುಕತೆ ಎಲ್ಲ ಕೇಳಿ ಒಂದಷ್ಟು ವಿಚಾರಗಳನ್ನು ಹೇಳಿ ಬರೋ ಹವ್ಯಾಸ ಉಂಟು ನನಗೆ. ಹಾಗಾಗಿ ಕೆಲಸವಿಲ್ಲ ಅನ್ನೋ ದಿನ ಒಂದೂ ಇಲ್ಲ, ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ನಿರೂಪಣೆಯನ್ನು ಮಾಡ್ತೀರಿ, ಜೊತೆಗೆ ನೀವು ಬರಹಗಾರರು ಕೂಡ. ಕಾರ್ಯಕ್ರಮದಿಂದ ಒಂದಷ್ಟು ಅಂಶಗಳನ್ನು ಕಲ್ತಿದ್ದೀರಿ, ಒಂದಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದೀರಿ. ಅದರಲ್ಲಿ ಮುಖ್ಯವಾದ ಒಂದು ಇನ್ಸಿಡೆಂಟ್ ಯಾವುದಂದರೆ ಹಾಸ್ಯ ಆಗಿರಬಹುದು, ಬೇಜಾರಾಗಿರ್ಬೋದು, ಈ ಥರ ಏನಾದರೂ ಆಗಿದೆಯಾ? ಆಗಿದೆ, ಅನೇಕ ಸಂದರ್ಭಗಳು ಉಂಟು. ನಿತ್ಯಾನಂದ ಅಂತ ಒಬ್ಬ ಹುಡುಗ, ಅವನಿಗೆ ಮಿದುಳು ಬಹಳ ಚುರುಕಾಗಿದೆ. ಆದರೆ ಮಿದುಳುಗೂ ಮತ್ತು ದೇಹದ ಸ್ನಾಯುಗಳಿಗೂ ಇರತಕ್ಕಂಥ ಸಂಬಂಧ ಏನಿದೆ ಅದು ಮುರಿದು ಹೋಗಿದೆ. ಹಾಗಾಗಿ ಒಂದು ಲೋಟ ತಗೊಂಡು ನೀರು ಕುಡಿ ಅಂದರೆ ಅವನು ಗೊತ್ತು ಲೋಟ ಎಲ್ಲಿದೆ ಅಂತಲೂ ಗೊತ್ತು, ಅದನ್ನು ತಗೊಂಡು ಕುಡಿಬೇಕು ಎಲ್ಲವೂ ಗೊತ್ತು. ಆದರೆ ಆ ಲೋಟವನ್ನು ತಗೋಬೇಕು ಅಂದರೆ ಅವನಿಗೆ 40-50 ಸೆಕೆಂಡ್ಗಳು ಆದ ಮೇಲೆ ಅದನ್ನು ತಗೋತಾನೆ. ಇಂತಹ ಹುಡುಗ ಈ ಕಾರ್ಯಕ್ರಮದ ಅಭಿಮಾನಿ, ನಾನು ಭಾಗವಹಿಸಲೇಬೇಕು, ಮಾತು ಬರಲ್ಲ ಅವನಿಗೆ. ಹಾಗೆ
ಅವಕಾಶ ಮಾಡಿಕೊಡೋದು. ಆ ಹುಡುಗನ ತಾಯಿ ಅಂತೂ ಸರ್ ದಯವಿಟ್ಟು ಮಾಡಿಕೊಡಿ, ನೀವು ಮಾಡಿಕೊಟ್ರೆ ಅವನ ಬದುಕಲ್ಲಿ ಒಂದು ದೊಡ್ಡ ಸ್ಫೂರ್ತಿ ತುಂಬಿದಂಗೆ ಆಗುತ್ತೆ, ಹೇಗಾದರೂ ಮಾಡಿ ಅಂತ ಅವರು. ನಾವು ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೇನು ಮಾಡಿದ್ವಿ? ನಾಲ್ಕು ಆಯ್ಕೆಗಳಿರುತ್ತಲ್ವಾ ಒಂದು ಪ್ರಶ್ನೆಗೆ? ಹಾಗಾಗಿ 1, 2, 3, 4 ಅಂತ ಬರೆದು ಅಲ್ಲಿ ಮೇಜಿನ ಮೇಲೆ ಇಟ್ಟು ಯಾವುದು ಸರಿ ಉತ್ತರ ಅನ್ನೋದನ್ನು ತೋರಿಸಪ್ಪ ನೀನು, ಅಥವಾ ಸಾಧ್ಯವಾದರೆ ಎತ್ತಿ ಕ್ಯಾಮ್ರಾಗೆ ತೋರಿಸು ಅಂತ ಹೇಳಿದಾಗ ಆ ಹುಡುಗ ಮಾಡ್ದ. ಸತ್ಯ ವಿಷಯ ಹೇಳ್ತೇನೆ, ಯಾರು ಕಾಲೇಜುಗಳಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾರೋ ಅವರ ಕಾರ್ಯಕ್ರಮದಲ್ಲಿ 2, 3 ಪುಸ್ತಕ ತೊಗೊಂಡಿದ್ದಾರೆ. ಈ ಹುಡುಗ 8 ಪುಸ್ತಕ ತೊಗೊಂಡ. ಇದು ತುಂಬ ಖುಷಿ ಕೊಟ್ಟಂಥ ವಿಚಾರ ನನಗೆ. HIV ರೋಗಿಗಳ ಜೊತೆ ಮಾತುಕತೆ ಆಡಿದ್ವಿ ನಾವು, ಕಾರ್ಯಕ್ರಮ ನಡೆಸಿದ್ವಿ ಅಂತ ಹೇಳಿದ್ನಲ್ಲ, ಅಲ್ಲಿ ಆದಂಥ ಒಂದು ಅನುಭವನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹೆಣ್ಣುಮಗಳು ಕೂತಿದ್ಲು ಕಾರ್ಯಕ್ರಮದಲ್ಲಿ, ಕಾರ್ಯಕ್ರಮ ಎಲ್ಲ ಮುಗಿತು, ಪುಸ್ತಕಗಳನ್ನು ಕೊಡಬೇಕು. ಆ ಪುಸ್ತಕಗಳನ್ನು ತೊಗೊಂಡೋಗಿ ಅವ್ರ ಕೈಗೆ ಕೊಟ್ಟು ನಮಸ್ಕಾರ ಮಾಡಿ ವಾಪಸ್ ಬರುವಾಗ ಡಾಕ್ಟ್ರೇ ಅಂತ ಕರೆದರು. ಏನಮ್ಮ ಅಂತ ತಿರುಗಿದೆ. ನಾನು HIV ಪೇಷಂಟ್ ಅಂತ ಹೇಳಿ ನನ್ನ ಕೈ ಕುಲುಕದೆ ಪುಸ್ತಕ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಹೋದ್ರ ನೀವು? ಕೈ ಕುಲುಕಲ್ವಾ? ಡಾಕ್ಟರ್, ನೀವೇನೆ ನನ್ನ ಕೈ ಕುಲುಕಲಿಲ್ಲ ಅಂದರೆ ಜನ ಏನು ತಿಳ್ಕೋತಾರೆ? ನೇರವಾಗಿ ಕ್ಯಾಮ್ರಾ ನಿಂತಿಲ್ಲ, ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾನೇ ಇದೆ. ಆ ರೀತಿ ಅಂದಾಗ ತಕ್ಷಣ ಕ್ಷಮೆ ಕೇಳಿದೆ, ನಾನು ದಯವಿಟ್ಟು ಕ್ಷಮಿಸಿ, ಆ ಉದ್ದೇಶ ನನಗಿಲ್ಲ. ಈ ಕಾರ್ಯಕ್ರಮ ಆದ ದಿನದಿಂದ ಇವತ್ತಿನವರೆಗೂ ಯಾವುದೇ ಹೆಣ್ಣುಮಗು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಅವರಿಗೆ ಪುಸ್ತಕ ಕೊಟ್ಟ ಮೇಲೆ ನಮಸ್ಕಾರ ಮಾಡೋ ಒಂದು ಪದ್ಧತಿಯನ್ನು ರೂಢಿಸ್ಕೊಂಡಿದ್ದೇನೆ ಹೊರತು ಯಾವ ಹೆಣ್ಣುಮಗಿನ ಜೊತೆಯೂ ನಾನು ಶೇಕ್ ಹ್ಯಾಂಡ್ ಮಾಡಿಲ್ಲ. ಹಾಗಾಗಿ ನಾನು ನಿಮಗೆ ಶೇಕ್ ಹ್ಯಾಂಡ್ ಮಾಡದೆ ಪುಸ್ತಕವನ್ನು ಕೊಟ್ಟೆ, ತಪ್ಪು ತಿಳಿಬೇಡಿ ಅಂತ ಹೇಳಿ ಹೋಗಿ ಹಸ್ತಲಾಘವ ಕೊಟ್ಟು ಬಂದೆ. ಇದು ನಾನು ಕಲಿತಂಥ ಪಾಠ. ಯಾಕಂದರೆ ಆ ರೀತಿಯಾದ ಜನ ಬಂದಾಗ, ಇಡೀ ಸಮಾಜವೇ ಅವರನ್ನು ದೂರ ಇಟ್ಟಾಗ, ಎಲ್ಲೋ ಒಂದು ಕಡೆಗೆ ತಿಳಿದೋ ತಿಳಿದೇನೋ ನಾವು ತಪ್ಪು ಮಾಡಿಬಿಟ್ರೆ ಅದು ಅವರಿಗೆ ತುಂಬ ನೋವಾಗುತ್ತೆ ಅನ್ನೋ ಒಂದು ಪಾಠವನ್ನು ಕಲಿತಿದ್ದೇನೆ. ಮರೀಲಿಕ್ಕೆ ಸಾಧ್ಯ ಇಲ್ಲ ಇಂಥವೆಲ್ಲ. ಇನ್ನೊಂದು, ಡಾಕ್ಟರ್ ನಾ ಸೋಮೇಶ್ವರ್ ಅವರು ಬಡತನದಿಂದ ಮೇಲೆ ಬಂದವರು ಅಂತ ನಾನೊಂದು ಕಡೆ ಓದಿದ್ದೆ. ಬಟ್ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ನಿಮ್ಮಲ್ಲಿ ಆ ಟರ್ನಿಂಗ್ ಪಾಯಿಂಟ್ ಯಾವುದು? ಜೊತೆಗೆ ಈ ಕಾರ್ಯಕ್ರಮ ಏನನ್ನು ಕಲಿಸಿಕೊಟ್ಟಿತು, ಇದು ಎಷ್ಟು ಟರ್ನಿಂಗ್ ಪಾಯಿಂಟ್ ಆಗಿತ್ತು ಅಂತ? ಬದುಕಲ್ಲಿ ಒಂದು ತಿರುವು ಬಂದದ್ದು ಯಾವಾಗ ಅಂತ ಹೇಳ್ತಂದರೆ, ನಾನು BSc ಪೂರ್ಣಗೊಳಿಸಿದ ಮೇಲೆ PUC ನೇರವಾಗಿ ಬರಲಿಲ್ಲ ನಾನು ಮೆಡಿಕಲ್ಗೆ, BSc ಮಾಡಿ ಆನಂತರ ಮೆಡಿಕಲ್ಗೆ ಬಂದದ್ದು. BSc ಒಳ್ಳೆ ಅಂಕ ಬಂದಿತ್ತು, ಗೆಳೆಯರು ಹೇಳಿದ್ರು ನೀನು MBBSಗೂ ಹಾಕು. MBBSಗೂ ಹಾಕಿದೆ, MSc ಬಾಟ್ನಿಗೂ ಹಾಕಿದೆ, ಎರಡೂ ಕಡೆಯೂ ಆಯ್ಕೆ ಆದೆ. ಆದರೆ ಆಯ್ಕೆ ಆದ ಸುದ್ದಿ ಈ ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ 3 ದಿನಗಳ ಮೊದಲೇ ಬಂತು ಮಾಹಿತಿ. ಆ 3 ದಿನಗಳಲ್ಲಿ ನನ್ನ ಅಮ್ಮ, ನನ್ನ ಗೆಳೆಯರು, ಬಂಧುಗಳು ಒತ್ತಡ ಹಾಕ್ಲಿಕ್ಕೆ ಶುರು ಮಾಡಿದ್ರು. ನಿನಗೆ ಸರ್ಕಾರಿ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಅದು ಬೆಂಗಳೂರಲ್ಲಿ, ಅದನ್ನು ಬಿಡ್ತೀಯಾ ನೀನು? MSc ಮಾಡಿದವ್ರು ಎಷ್ಟು ಜನ ಬೇಕೋ, ಆದರೆ ಡಾಕ್ಟ್ರಲ್ಲಿ ಕಡಿಮೆ, ನೀನಾಗಬೇಕು ನೀನು. ಹೀಗೆ ತುಂಬ ಒತ್ತಡ ತಂದಾಗ ಹ್ಞೂ ಹ್ಞೂ ಅನ್ನೇ ಹೊರತು ನಾನು ಮೆಡಿಕಲ್ ಮಾಡ್ತೇನೆ ಅಂತ ನಾನು ನಂಬಿರಲಿಲ್ಲ. ಕೊನೆಗೆ ಈ ಮಾಹಿತಿ ನಮ್ಮ ಅಧ್ಯಾಪಕರಿಗೆ ಗೊತ್ತಾಯಿತು. ಶ್ರೀನಿವಾಸ ಮೂರ್ತಿ ಅಂತ ಅವರು, ಕೋಲಾರದ ಮಾಲೂರಿನವರು, ಅವ್ರು ಹೇಳಿದ್ರು, ಏನಪ್ಪ ಹೋಗ್ತೀಯಾ ಮೆಡಿಕಲ್ಗೆ, ಹೋಗು ನೀನು ಅಂದರು. ಇಲ್ಲ ಸರ್, ಹೋಗಲ್ಲ ಮೆಡಿಕಲ್, ನಮ್ಮಂಥವ್ರಿಗೆಲ್ಲ ಎಲ್ಲಿ, ಈ BSc ಮಾಡಿದ್ದೆ ನಾನೊಂದು ದೊಡ್ಡ ಸಾಹಸ, ಅದು ಮೆಡಿಕಲ್ಗೆ ಆಗಲ್ಲ ಸರ್ ಅಂದೆ. ಯಾಕಾಗಲ್ಲ ಸರ್? ಎಷ್ಟು ಹಣ ಬೇಕು, ಎಲ್ಲಿಂದ ತರಲಿ ನಾನು ಅಂದಾಗ, ಚಿಂತೆ ಮಾಡಬೇಡಪ್ಪ, ಬ್ಯಾಂಕಿಗೆ ಹೋಗೋಣ, ವಿಚಾರ ಮಾಡೋಣ, ಎಷ್ಟು ಹಣ ಆಗುತ್ತೆ ಅಷ್ಟು ಹಣ ತಗೊಳ್ಳೋಕ್ಕೆ ಪ್ರಯತ್ನ ಪಡೋಣ, ಶ್ಯೂರಿಟಿ ನಾನು ಹಾಕ್ತೇನೆ. ಆಗ ಸ್ವಲ್ಪ ಭರವಸೆ ಬಂತು ಬದುಕಲ್ಲಿ. ಆನಂತರ ನನ್ನ ಗೆಳೆಯರಲ್ಲಿ ಒಬ್ಬ ಆಗಲೇ ಡಾಕ್ಟರ್ ಆಗಿದ್ದ, ಅವನು ಹೇಳ್ದ, ಜೊತೆ ಶ್ಯೂರಿಟಿ ನಾನು ಹಾಕ್ತೀನಪ್ಪ ಅಂತ. ಅವರಿಬ್ಬರು
ಆ ಶ್ಯೂರಿಟಿ ಹಾಕಿದ್ದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಂದ 10,000 ರೂಪಾಯಿಗಳ ಸಾಲ ಸಿಕ್ತು. ಅವರೆಲ್ಲ ಲೆಕ್ಕಾಚಾರ ಹಾಕಿದ್ರು ಬ್ಯಾಂಕವರು, ನಿನ್ನ ಓದನ್ನು ಮುಗಿಸ್ಲಿಕ್ಕೆ ಒಟ್ಟು ಫೀ ಕಟ್ಟಲಿಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿ. ಅವರು ಪುಸ್ತಕ ಕೊಂಡ್ಕೊಳ್ಳಿಕ್ಕೆ ಮತ್ತು ಬೇರೆ ಖರ್ಚುಗಳು ಇದೆಲ್ಲ ಕೊಡಲ್ಲ ಅಂತ ಹೇಳಿದ್ರು. ಅವರು ಫೀಸ್ ಏನು ಕಟ್ಟೋದಿದೆ ನಾವು ಕಟ್ತೇವೆ ಅಂತ. 10,000 ರೂಪಾಯಿ ಆಯಿತು, ಸಾಲ ಸಿಕ್ತು. ಇದು ಒಂದು ತಿರುವಿದು. ಆ 10,000 ರೂಪಾಯಿ ಸಾಲ ಸಿಗದೆ ಹೋಗಿದ್ದಿದ್ರೆ ಬಹುಶಃ ನಾನು MBBS ಮಾಡ್ತಿರಲಿಲ್ಲ. ಆದರೆ ಸಾಲ ಸಿಕ್ಕಿದ್ದು ಒಂದು ರೀತಿಯಾದ ಸ್ಫೂರ್ತಿಯನ್ನು ಕೊಡ್ತು. ಆಮೇಲೆ ಎಲ್ಲೋ ಒಂದು ಕಡೆ ಅನ್ನಿಸ್ತು ನನಗೆ, ಉಳಿದದ್ದನ್ನು ನಾನು ಹೇಗಾದರೂ ನಾನು ಮಾಡಿ ಸರಿಹೊಂದಿಸ್ಕೋತೇನೆ, ಆದರೆ ಮುಖ್ಯವಾದದ್ದು ಫೀಸ್ ಕಟ್ಟಬೇಕಲ್ವ, ಅದಕ್ಕೊಂದು ವ್ಯವಸ್ಥೆ ಆಯಿತು ಅಂತ ಹೇಳಿ ಒಂದು ರೀತಿಯಾದ ನಿಟ್ಟುಸಿರನ್ನು ಬಿಟ್ಟು ನಾನು ಸೇರಿಕೊಂಡೆ MBBSಗೆ. ಆನಂತರ ಸಣ್ಣ ಪುಟ್ಟ ಈ ಸಮಸ್ಯೆಗಳು ಬಂದರೆ ಅದನ್ನು ಹೇಗೋ ನನ್ನ ಆತ್ಮೀಯ ಗೆಳೆಯರಿದ್ದರು, ಅವರು ಸಹಾಯ ಮಾಡ್ತಾ ಬಂದರು. ಹಾಗಾಗಿ ಮುಂದುವರೆಸ್ಕೊಂಡು ಬರಲಿಕ್ಕೆ ಸಾಧ್ಯವಾಯಿತು. ಒಂದು ಘಟ್ಟದಲ್ಲಿ ದೂರದರ್ಶನದ ಸಂಪರ್ಕ ಬಂದಾಗ ಅಲ್ಲಿ ವೈದ್ಯರನ್ನು ಸಂದರ್ಶನ ಮಾಡಿದ್ರೆ 50 ರೂಪಾಯಿಗಳು ಕೊಡೋ, ಆ 50 ರೂಪಾಯಿಗಳು ನನಗೆ ಬಹುದೊಡ್ಡ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ಶುರುವಾಯಿತು. ನನಗೆ ತಿಂಗಳಿಗೆ ಒಂದು ಕಾರ್ಯಕ್ರಮ ಕೊಡ್ತಾಯಿದ್ರು, ತಿಂಗಳಿಗೆ 50 ರೂಪಾಯಿ ಬರುತ್ತೆ ನನಗೆ ಅನ್ನೋದು ಖಚಿತವಾದಾಗ ಮತ್ತಷ್ಟು ಧೈರ್ಯ ಬಂತು. ಹೀಗೆ ಹೇಗೆ ಪೂರ್ಣಗೊಳಿಸಿದೆ ಗೊತ್ತಿಲ್ಲ. ಅಪ್ಪ ಅಮ್ಮಂದರ ಹಾರೈಕೆ, ಗೆಳೆಯರ ಹಾರೈಕೆ, ಅದಾದ ಮೇಲೆ ದೇವರು ಅಂತ ಇದ್ದರೆ ಅವನ ಒಂದು ಕೃಪೆ ಅಷ್ಟೇ. ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೇ ಸೆಲೆಕ್ಟ್ ಮಾಡಿದ್ದು ಯಾಕೆ? ಜೊತೆಗೆ ಇದೀಗ ಅದು ಲಿಮ್ಕಾ ದಾಖಲೆಯನ್ನು ಕೂಡ ಮಾಡಿದೆ, ಎಷ್ಟು ಹೆಮ್ಮೆ ಇದೆ ನಿಮಗೆ? ನನ್ನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಬಹುಶಃ ನಂಗೆ ಗೊತ್ತಿಲ್ಲ, ಅವರನ್ನೇ ಕೇಳಬೇಕು. ಆದರೆ ನನಗನ್ಸೋ ಹಾಗೆ ನನ್ನನ್ನೇ ಆಯ್ಕೆ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳ್ತಂದರೆ, ಮೊದಲನೇದು ನನ್ನ ಕನ್ನಡ ಭಾಷೆ, ಎರಡನೇದು ವೈದ್ಯಕೀಯ ತಿಳಿವು, ಮೂರನೇದು ರಂಗಭೂಮಿಯ ಹಿನ್ನೆಲೆ. ಇವು ಮೂರೂ ಇದ್ದ ಕಾರಣ ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದರೆ ಈ ಮೂರೂ ಕ್ಷೇತ್ರಗಳ ಹಿನ್ನೆಲೆ ಇದ್ದರೆ ಮಾತ್ರ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ, ಇಲ್ಲದಿದ್ದರಿಲ್ಲ, ಕಷ್ಟವಾಗುತ್ತೆ. ಈ ಸಮಸ್ಯೆ ಬಹುಶಃ ನಿರ್ಮಾಪಕರಿಗೆ ಬರ್ತಿರಲಿಲ್ಲ. ಅವರು ಇಂಥ ದಿನ ಇಂಥ ವಿಷಯದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಆ ವಿಷಯವನ್ನು ಕುರಿತು ಯಾರು ಮಾತಾಡ್ತಾರೆ ಅನ್ನೋದನ್ನು ನಾನೇ ಗುರುತು ಹಚ್ಚಿ ಅವರ ಹತ್ರ ಹೋಗಿ ಹೀಗೆ ನಡೀತಿದೆ ಸರ್ ಅಂತ ಹೇಳಿ ಇಬ್ಬರೂ ಒಟ್ಟಿಗೆ ಕೂತ್ಕೊಂಡು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಉತ್ತರಗಳನ್ನು ಸಿದ್ಧಪಡಿಸಿ, ಹೌದು ಉತ್ತರಗಳನ್ನು ಸಿದ್ಧಪಡಿಸ್ತಾ ಇದ್ವಿ ತಜ್ಞರ ಜೊತೆ ಕೂತ್ಕೊಂಡು, ಯಾಕಂದರೆ ಕನ್ನಡದಲ್ಲಿ ಮಾತಾಡಬೇಕು, ಇದು ಇಂಗ್ಲೀಷ್ ಶಬ್ದ, ಕನ್ನಡದಲ್ಲಿ ಹೇಗೆ ಹೇಳೋದು? ಆಗ ನಾನು ಸಹಾಯ ಮಾಡ್ತಾ ಇದ್ದೆ. ಬಹುಶಃ ಇದೇ ಕಾರಣ ಇರಬಹುದು ಅಂತ ಕಾಣುತ್ತೆ. ಮತ್ತು ಎಲ್ಲೋ ಒಂದು ಕಡೆಗೆ ನಿರ್ಮಾಪಕರಿಗೂ ಸಹ ನನ್ನ ಸ್ಥಿತಿಗತಿ ಗೊತ್ತಾದ ಕಾರಣ ಈ ಹುಡುಗನಿಗೆ ಸಹಾಯ ಮಾಡ್ತು ಅಂತ ಹೇಳಿದ್ರೆ ಎಲ್ಲೋ ಅವನ ಓದಿಗೂ ನೆರವಾಗುತ್ತೆ ಅನ್ನೋದು ಆ ವಿಚಾರ ಅವರಲ್ಲಿ ಇತ್ತು. ಹಾಗಾಗಿ ಅವಕಾಶ ಕೊಡ್ತಾ ಬಂದರು, ನಾನು ಉಪಯೋಗಿಸ್ಕೊಂಡು ಇದುವರೆಗೂ ಬಂದೆ. ಇನ್ನು ಲಿಮ್ಕಾ ದಾಖಲೆ ಬಗ್ಗೆ ಕೇಳಿದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ ಇದು ಯಾವುದೇ ದಾಖಲೆಗಾಗಿ ನಾವು ಮಾಡಿಲ್ಲ, ಯಾವುದೇ ಸ್ಪರ್ಧೆಗಾಗೂ ಮಾಡಿಲ್ಲ, ಖುಷಿ ಪಡ್ತಾ ಬಂದಿದ್ದೇವೆ ನಾವು. ಕಾರ್ಯಕ್ರಮದಿಂದ ನಿಮಗೇನು ಸಿಗುತ್ತೆ ಅಂತ ನೀವು ಹೇಳ್ತಂದರೆ ಒಂದು ತೃಪ್ತಿ ಅಷ್ಟೆ, ಖುಷಿ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಖುಷಿ ಖುಷಿಯಾಗಿ ನಾವು ಮಾಡಬೇಕು, ಆನಂದ ಸಿಗಬೇಕು, ನೆಮ್ಮದಿ ಸಿಗಬೇಕು, ಸಾರ್ಥಕತೆ ಬರಬೇಕು ಮನುಷ್ಯನಿಗೆ, ಅದು ಬಂದಿದೆ. ಹಾಗಾಗಿ ಇದೊಂದು ಲಿಮ್ಕಾ ದಾಖಲೆ ಮಾಡಿದೆ. ಇಡೀ ದೇಶದಲ್ಲೇ ಯಾವುದೇ ವಾಹಿನಿಯಲ್ಲಿ, ಸರ್ಕಾರಿಯಾಗಲಿ ಖಾಸಗಿ ವಾಹಿನಿಯಾಗಲಿ, ನಿರಂತರವಾಗಿ 22 ವರ್ಷಗಳ ಕಾಲ ಕಾರ್ಯಕ್ರಮ ನಡೆಸಿಲ್ಲ, ನಾವು ಕನ್ನಡದವರು ಮಾತ್ರ ನಡೆಸಿದ್ದೀವಿ ಅಂದಾಗ ಅದು ಹೆಮ್ಮೆ ಆಗದೆ ಇರುತ್ತಾ? ಖಂಡಿತ ಹೆಮ್ಮೆ ಆಗಿದೆ. ಆದರೆ ಆ ಹೆಮ್ಮೆಗೆ ಪೂರ್ತಿ ನಾನೊಬ್ಬನೇ ಭಾಜನ ಆಗಲಿಕ್ಕೆ ಸಾಧ್ಯ ಇಲ್ಲ, ನಾನೊಬ್ಬನಿಂದ ಏನೂ ಆಗಲ್ಲ. ಕ್ಯಾಮ್ರಾ ಮುಂದೆ ನಾನೊಬ್ಬ ಕಾಣಬಹುದು, ಆದರೆ ಕ್ಯಾಮ್ರಾದ ಹಿಂದೆ ಕನಿಷ್ಠ 30 ಜನ ಕೆಲಸ ಮಾಡ್ತಿರ್ತಾರೆ ಸ್ಟುಡಿಯೋದಲ್ಲಿ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅನ್ನೋದಾದರೆ ಅದಕ್ಕೆ ಅವರೆಲ್ಲರೂ ಕಾರಣರೆ. ಹಾಗಾಗಿ ಎಲ್ಲ ಕಡೆಯೂ ಈ ಮಾತನ್ನು ಹೇಳ್ತೇನೆ, ಯಶಸ್ಸನ್ನು ನಾನು ತಗೊಳ್ಳೋದಿಲ್ಲ, ಯಶಸ್ಸು ಎಲ್ರಿಗೂ ಸಲ್ಲಬೇಕು, ಇದು ತಂಡದ ಕೆಲಸ, ಸಾಮೂಹಿಕ ಕೆಲಸ. ಸಾಮರಸ್ಯ ಇದ್ದರೆ ಮಾತ್ರ ಇಂತಹ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದೇನೆ. ಹಾಗಾಗಿ ನಮ್ಮ ಕನ್ನಡಕ್ಕೆ ಈ ಒಂದು ಯಶಸ್ಸು ಸಂದಿದೆಯಲ್ಲ ಅನ್ನೋ ತೃಪ್ತಿ ಖಂಡಿತ ನನಗಿದೆ.
ನಿಮ್ಮ ಮುಂದಿನ ಯೋಜನೆಗಳೇನು? ಅಂದರೆ ಈ ಒಂದು ವರ್ಷದಲ್ಲಿ ಇದು ಕಂಪ್ಲೀಟ್ ಆಗಬೇಕು ಅಂತ ಏನಾದರೂ ಕೆಲಸ ಕಾರ್ಯಗಳಿದೆಯಾ? ಅಲ್ಲ, ಯೋಜನೆಗಳನ್ನು ಸಾಮಾನ್ಯವಾಗಿ ಹಾಕ್ಕೊಳ್ಳಿಕ್ಕೆ ಹೋಗೋದಿಲ್ಲ ನಾನು. ಆ ರೀತಿ ಯೋಜನೆಗಳನ್ನು ಹಾಕ್ಕೊಂಡ ಮೇಲೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ತರೋದು ನಾನಾ ರೀತಿಯಿಂದ ಕಷ್ಟ ಆಗಬಹುದು, ಆದರೆ ಬಂದ ಸವಾಲುಗಳನ್ನು ಬಿಟ್ಟಿಲ್ಲ, ಸವಾಲುಗಳನ್ನು ಎದುರಿಸ್ಕೊಂಡು ಬಂದಿದ್ದೇನೆ. ಸದ್ಯಕ್ಕೆ ಒಂದು ಯೋಜನೆ ಅನ್ನೋ ದೃಷ್ಟಿಯಲ್ಲಿ ಹಾಕ್ಕೊಂಡಿರೋದು ಅಂದರೆ ನಮ್ಮ ವೈದ್ಯಕೀಯ ಇತಿಹಾಸವನ್ನು ದಾಖಲಿಸಬೇಕು ಅಂತ. ಕನ್ನಡದಲ್ಲಿ ಇದುವರೆಗೂ ಆ ಕೆಲಸ ಆಗಿಲ್ಲ. ಈ ವೈದ್ಯ ವಿಜ್ಞಾನ ಅನ್ನೋದು ಕ್ರಿಸ್ತಪೂರ್ವ 60,000 ಹಿಂದೆಯಿಂದ ಆರಂಭವಾಗುತ್ತೆ. ಆವತ್ತಿಂದ ಇವತ್ತಿನವರೆಗೆ ಮುಖ್ಯವಾದ ಬೆಳವಣಿಗೆಗಳು ಏನೇನಾಗಿವೆ ತಿಳ್ಕೊಳ್ಳೋ ಕುತೂಹಲ ನನಗೆ. ನಾನೂ ಕಲಿತಾ ಇದ್ದೇನೆ, ಬೇರೆಯವರಿಗೂ ಈ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ ಪಡ್ತಾ ಇದ್ದೇನೆ. ಇದುವರೆಗೂ ಒಂದು 100 ಶೀರ್ಷಿಕೆಗಳ ಬಗ್ಗೆ ಲೇಖನಗಳನ್ನು ಬರೆದು ಈಗಾಗಲೇ ಪ್ರಕಟಿಸಿದ್ದೇನೆ. ಒಂದು ಪುಸ್ತಕವೂ ಸಹ ಪ್ರಕಟ ಆಗಿದೆ. ಒಟ್ಟು ಒಂದು 500 ಶೀರ್ಷಿಕೆಗಳನ್ನಾದರೂ ಬರೀಬೇಕು ಅನ್ನೋ ಒಂದು ಯೋಜನೆ ಇದೆ ಮನಸ್ಸಲ್ಲಿ. ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಗೊತ್ತಿಲ್ಲ ನನಗೆ, ಆದರೂ ಇದೊಂದು ಮಾತ್ರ ಯೋಜನೆ ಹಾಕ್ಕೊಂಡಿದ್ದೇನೆ. ಉಳಿದದ್ದನ್ನು ಬದುಕಲ್ಲಿ ಬಂದ ಸವಾಲುಗಳನ್ನು ಎದುರಿಸ್ತಾ ಹೋಗೋದೇ. ಯಾಕಂದರೆ ನನ್ನ ಬದುಕೇ ಹಾಗೆ ಇದ್ದ ಕಾರಣ ಎಲ್ಲ ರೀತಿಯ ಅನುಕೂಲತೆಗಳು ಮನೆಯಲ್ಲಿ ಇತ್ತು ಅಂತ ಹೇಳ್ತಂದರೆ ಆಗ ನಾವು ಯೋಜನೆಗಳನ್ನು ಹಾಕ್ಕೊಂಡು ಅದರ ಪ್ರಕಾರ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ನಾಳೆ ಏನೋ ಅನ್ನೋ ಪ್ರಶ್ನೆ ಇದ್ದಾಗ ಯೋಜನೆಗಳನ್ನು ಹಾಕ್ಕೊಂಡು ಬದುಕನ್ನು ನಡೆಸೋದು ಕಷ್ಟ, ಕೊನೆಯ ಪಕ್ಷ ನನ್ನ ವಿಷಯದಲ್ಲಿ. ಹಾಗಾಗಿ ನಾನು ಸಾಮಾನ್ಯವಾಗಿ ಹಾಕ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ಇದು ಒಂದನ್ನು ತಗೊಂಡಿದ್ದೇನೆ, 2 ಆಯಿತು ಕೆಲಸ ಮಾಡ್ತಾ, ನೋಡೋಣ ಆಯಸ್ಸು ಗಟ್ಟಿ ಇತ್ತು ಅಂದರೆ ಅದನ್ನು ಪೂರ್ಣಗೊಳಿಸ್ತೇನೆ. ಓಕೆ ಸರ್, ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮದ ಜೊತೆಗೆ ಪಾಲ್ಗೊಂಡ್ರಿ, ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ, ನಿಮ್ಮ ನೆನಪಿನ ಬುದ್ಧಿಯಿಂದ ಅನೇಕ ಅನುಭವಗಳನ್ನು ಕೂಡ ತೆರೆದಿಟ್ರಿ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ವಾಹಿನಿಯ ಹೆಸರು ತುಂಬ ಚೆನ್ನಾಗಿದೆ, ನ್ಯೂಸ್ ನಾಟ್ ಔಟ್. ಎಷ್ಟು ರನ್ ಆಯಿತು? ಹಾಂ, ಸೆಂಚುರಿ ಆಗೋಯ್ತಾ? ಸೆಂಚುರಿನೂ ಆಗಲಿ, ಡಬಲ್ ಸೆಂಚುರಿನೂ ಆಗಲಿ, ತ್ರಿಬಲ್ ಸೆಂಚುರಿನೂ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಸುಮ್ಮನೆ ಹೀಗೆ ಸುಳ್ಯಕ್ಕೆ ಬಂದಿದ್ದಾಗ ತಾವು ನನ್ನನ್ನು ಗುರುತಿಸಿ ಕರೆಸಿ ಮಾತುಕತೆ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ತಮಗೂ ತಮ್ಮ ವೀಕ್ಷಕರಿಗೂ ನಾನು ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ, ನಮಸ್ಕಾರ. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಾಲ್ಗೊಂಡಿದ್ದರು ಡಾಕ್ಟರ್ ನಾ ಸೋಮೇಶ್ವರ್ ಅವರು. ನಿಮಗೆಲ್ಲ ಗೊತ್ತಿರುತ್ತೆ, ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಅವರು ನಿರೂಪಕರಾಗಿ ಜನಜನಿತರಾಗಿದ್ದಾರೆ. ಅಂತಹ ಒಂದು ಗೆಸ್ಟ್ ನಮ್ಮ ನ್ಯೂಸ್ ನಾಡೋರ್ ಚಾನಲ್ಗೆ ಬಂದಿರೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಥ್ಯಾಂಕ್ ಯು.